ನಮಸ್ಕಾರ ಸ್ನೇಹಿತರೆ, ಕಳೆದ 10 ವರ್ಷಗಳ ಅಭಿವೃದ್ಧಿ ಕಾರ್ಯಗಳೇನು ಅಂತ ಹೇಳದೆ ಮುಸ್ಲಿಂ ದ್ವೇಷವನ್ನೇ ಚುನಾವಣೆಯ ವಿಷಯವಾಗಿ ಪರಿಗಣಿಸಿರುವಂತಹ ಬಿಜೆಪಿ ಪಕ್ಷವು ಸೋಮವಾರ ಅಂದರೆ April 22 ಕನ್ನಡದ ಮುಖ್ಯ ದಿನಪತ್ರಿಕೆಗಳಿಗೆ ನೀಡಿರುವಂತಹ ಜಾಹೀರಾತಿನಲ್ಲಿ ಇರುವ ಅಂಶಗಳು ಟೀಕೆಗೆ ಗುರಿಯಾಗಿವೆ. ಮುಸ್ಲಿಮರ ವಿರುದ್ಧ ದ್ವೇಷಕಾರ್ತ ದಲಿತರ ಪರವಾಗಿ ಇದ್ದೇನೆಂಬ ಸೋಗು ಹಾಕುವ ಕೆಲಸವನ್ನು ಬಿಜೆಪಿ ನಿರಂತರ ಮಾಡ್ತಾ ಬಂದಿದೆ. ಪತ್ರಿಕೆಗಳಲ್ಲಿ ನೀಡಿರುವಂತಹ ಜಾಹೀರಾತಿನಲ್ಲೂ ದಲಿತರ ಕಲ್ಯಾಣಕ್ಕೆ ಮೀಸಲಾಗಿದ್ದ ಹಣ ಅನ್ಯರ ಪಾಲಾಗಬೇಕಾ ಎಂಬ ಪ್ರಶ್ನೆಯನ್ನು ಬಿಜೆಪಿ ನಮ್ಮ ಮುಂದೆ ತಂದಿದೆ. ಆದರೆ ಬಿಜೆಪಿಯನ್ನು ದಲಿತರು ನಂಬುವುದಿಲ್ಲ ಎಂಬುದು ಸಮೀಕ್ಷೆಯ ಅಂಕಿಅಂಶಗಳಿಂದ ಸ್ಪಷ್ಟವಾಗ್ತಾ ಇದೆ. ಲೋಕಸಭಾ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಡೆಸಿದ್ದಂತಹ edina.com ಯಾವ ಪಕ್ಷವು ನಿಮ್ಮ ಜಾತಿಯ ಹಿತವನ್ನು ಕಾಯುತ್ತದೆ ಎಂಬ ಪ್ರಶ್ನೆಯನ್ನು ಜನರಿಗೆ ಕೇಳಿತ್ತು. ಸಮೀಕ್ಷೆಯಲ್ಲಿ ಗಮನ ಸೆಳೆದಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮತದಾರರ ಒಲವು ನಿಲುವುಗಳನ್ನು ಬಹಿರಂಗಪಡಿಸುವುದು ಇಂದು ಅಗತ್ಯವಾಗಿದೆ. ಕರ್ನಾಟಕದಲ್ಲಿ 101 ಜಾತಿಗಳು SC ಪಟ್ಟಿಯಲ್ಲಿವೆ, 52 ಜಾತಿಗಳು ST ಪಟ್ಟಿಯಲ್ಲಿವೆ. SC ಪಟ್ಟಿಯಲ್ಲಿ ಮಾದಿಗರು ಅಂದರೆ ಎಡಗೈ, ಹೊಲೆಯರು ಅಂದರೆ ಬಲಗೈ, ಲಂಬಾಣಿ ಅಂದರೆ ಬಂಜಾರ ಮತ್ತು ಭೋವಿ ಸಮುದಾಯಗಳು ದೊಡ್ಡ ಸಂಖ್ಯೆಯಲ್ಲಿರುವುದನ್ನು ನಾವು ಕಾಣ್ತೇವೆ. ಈ ದಿನ ಸಮೀಕ್ಷೆಯ ಪ್ರಕಾರ ಮಾದಿಗ ಸಮುದಾಯದಲ್ಲಿ 66% ಜನರು ಕಾಂಗ್ರೆಸ್ ಪಕ್ಷವನ್ನು, 12% ಜನರು BJPಯನ್ನು ತಮ್ಮ ಹಿತ ಕಾಯುವ ಪಕ್ಷವಾಗಿ ಗುರುತಿಸಿಕೊಂಡಿದ್ದಾರೆ. ವಲಯ ಸಮುದಾಯವು 70% ಕಾಂಗ್ರೆಸ್ ಪಕ್ಷವನ್ನು, 10% BJPಯನ್ನು ನಂಬುವುದನ್ನು ನಾವು ಕಾಣ್ತಾ ಇದ್ದೀವಿ. ಭೋವಿಗಳಲ್ಲಿ 50% ಕಾಂಗ್ರೆಸ್ ಪಕ್ಷವನ್ನು, 28% BJPಯನ್ನು ತಮ್ಮ ಹಿತ ಕಾಯುವ ಪಕ್ಷವಾಗಿ ನೋಡ್ತಾ ಇದ್ದಾರೆ. ಲಂಬಾಣಿಗಳಲ್ಲಿ 46.2% ಕಾಂಗ್ರೆಸ್ ಪಕ್ಷವನ್ನು, 32.3% BJPಯನ್ನು ತಮ್ಮ ಹಿತ ಕಾಯುವ ಪಕ್ಷವಾಗಿ ಗುರುತಿಸಿಕೊಂಡಿದ್ದಾರೆ. ಪರಿಶಿಷ್ಟ ಪಂಗಡದ ಸಮುದಾಯಗಳ ಪೈಕಿ ನಾಯಕರೇ ಬಹುಸಂಖ್ಯಾತರು. ಮೊದಲೇ ಹೇಳಿದಂತೆ ರಾಜ್ಯದಲ್ಲಿ 52 ಜಾತಿಗಳು ಪರಿಶಿಷ್ಟ ಪಂಗಡದ ಮೀಸಲು ಪಟ್ಟಿಯಲ್ಲಿವೆ. ಲೋಕಸಭಾ ಪೂರ್ವ ಸಮೀಕ್ಷೆಯಲ್ಲಿ ಪ್ರತಿಕ್ರಿಯಿಸಿದವರಲ್ಲಿ 45% ST ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದರೆ 24% ST ಮತದಾರರು BJPಯನ್ನು ಬೆಂಬಲಿಸಿದ್ದಾರೆ. ವಿಶೇಷವೆಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 15 ಮೀಸಲು ಕ್ಷೇತ್ರಗಳ ಪೈಕಿ 1 BJP ಖಾತೆಯನ್ನು ತೆರೆದಿರಲಿಲ್ಲ. ಹಾಗಾದರೆ ಪರಿಶಿಷ್ಟರ ಮತಗಳು BJPಗೆ ಬೀಳದಿರುವುದು ಏತಕ್ಕೆ? ಒಳ ಮೀಸಲಾತಿ ಹೋರಾಟದಲ್ಲಿ ಮಾದಿಗ ಸಮುದಾಯ ಮುಂಚೂಣಿಯಲ್ಲಿದ್ದರೂ ಕೂಡ ಹೊಲೆಯ ಸಮುದಾಯ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನು ಗುಡಿಸಿದೆ. ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಭೋವಿ ಲಂಬಾಣಿ ಸಮುದಾಯದ ಮುಖಂಡರು ಕೂಡ ಒಳ ಮೀಸಲಾತಿಗೆ ಅಸ್ತು ಎಂದಿರುವುದು, ಅಂತಹ ವಾತಾವರಣ ಕರ್ನಾಟಕದಲ್ಲಿ ಕಾಣ್ತಾ ಇರುವುದು ನಾವು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರವು ಎಲ್ಲ ಸಮುದಾಯಗಳ ವಿಶ್ವಾಸ ಪಡೆದು ಕೇಂದ್ರ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೊಳಿಸಲು ಸಾಂವಿಧಾನಿಕ ತಿದ್ದುಪಡಿನ ತರಬೇಕು ಎಂಬ ಪತ್ರವನ್ನು ಕೇಂದ್ರಕ್ಕೆ ಬರೆದಿದೆ. ಆ ಮೂಲಕ ತನ್ನ ಮೇಲಿನ ಕಳಂಕವನ್ನು ಕಾಂಗ್ರೆಸ್ ಕಳೆದುಕೊಂಡಿದೆ. Article 341(2) ಪ್ರಕಾರ SC ಪಟ್ಟಿಗೆ ಜಾತಿಗಳನ್ನು ಸೇರಿಸುವ ಅಥವಾ ಕೈ ಬಿಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇಲ್ಲ. ಹೀಗಾಗಿ 341(3) ಈ ಖಂಡವನ್ನು ಸೇರಿಸುವ ನಿಟ್ಟಿನಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದರೆ ಮುಂದಿನ ಕೆಲಸವನ್ನು ನಾವು ರಾಜ್ಯದಲ್ಲಿ ಮಾಡ್ಕೊಳ್ತೇವೆ ಎಂಬ ಮಾತನ್ನು ಕಾಂಗ್ರೆಸ್ ಹೇಳಿದೆ. ಒಂದೇ ವಾರದೊಳಗೆ EWS ಹೆಸರಲ್ಲಿ ಮೇಲ್ವರ್ಗದವರಿಗೆ 10% ಮೀಸಲಾತಿಯನ್ನು ತರಲಾಗಿತ್ತು. ಆದರೆ ಒಳ ಮೀಸಲಾತಿ ಹೋರಾಟ 30 ವರ್ಷಗಳಿಂದ ನಡೀತಾ ಇದೆ, ಇದಕ್ಕೆ BJP ಆದ್ಯತೆಯನ್ನು ನೀಡ್ತಿಲ್ಲ ಎಂಬ ಅಭಿಪ್ರಾಯ ಈಗ ಸಮುದಾಯದಲ್ಲಿ ಬಲವಾಗ್ತಾ ಇದೆ. BJPಯ ನಾಯಕರು ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ನೀಡಿರುವುದು ಈಗ ಪಕ್ಷಕ್ಕೆ ಮುಳುವಾಗ್ತಾ ಇದೆ. ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನವನ್ನು ಬದಲಿಸಲು ಎಂಬ ದುರಂಕಾರದ ಮಾತುಗಳನ್ನು BJP ನಾಯಕರು ಆಡಿದ್ರು. ಅಂಥವರಿಗೆ ಕೆಲವೊಂದು ಕಡೆ ಆದ್ಯತೆಯನ್ನು, ಉತ್ತರ ಪ್ರದೇಶದಂಥ ರಾಜ್ಯಗಳಲ್ಲಿ ಟಿಕೆಟ್ಗಳನ್ನು ಕೂಡ ಕೊಟ್ಟಿರುವುದು ಸಮುದಾಯದ ಕೆಂಗಣಿಗೆ ಗುರಿಯಾಗಿದೆ. ದಲಿತರ ಹಣವನ್ನು ಅನ್ಯರಿಗೆ ಬಳಸಲಾಗ್ತಿದೆ ಎಂಬ BJP ವಾದದಲ್ಲಿ ಖಂಡಿತ ಉರುಳಿಲ್ಲ. ಗ್ಯಾರಂಟಿಗಳಿಗೆ 11,000 ಕೋಟಿ ರೂಗಳನ್ನು ಬಳಸುವ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಖಂಡಿತ ತಪ್ಪು. ಆದರೆ BJP ಹೇಳುವಂತೆ ಅಸಲಿಯಾಗಿ ಲೆಕ್ಕ ಹಾಕಿದರೆ ಅದು 11,000 ಕೋಟಿ ಅಲ್ಲ. ಗ್ಯಾರಂಟಿಗೆ SCPTSPಯ ಅಡಿಯಲ್ಲಿ ಹಂಚಿಕೆಯಾಗುವ ಹಣವನ್ನು ಕಳೆದರೆ 2,850 ಕೋಟಿ ರೂಗಳನ್ನು ಹೆಚ್ಚುವರಿಯಾಗಿ ಕಾಂಗ್ರೆಸ್ ಬಳಸಿತ್ತು.
ಅದರ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರ ಕೈಗೊಂಡ ಮತ್ತೊಂದು ಮಹತ್ವದ ನಿರ್ಧಾರವನ್ನು ನಾವು ಗಮನಿಸಬೇಕು. ಅದೇನೆಂದರೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆಯ ಸೆಕ್ಷನ್ 70 ದುರುಪಯೋಗ ಮಾಡಿಕೊಂಡಿದ್ದು ಬಿ ಜೆ ಪಿ ಹೆಚ್ಚು. ಸಾಮಾನ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೂ ಹಣ ಬಳಸಿಕೊಳ್ಳಲು ಅವಕಾಶ ನೀಡಿದ್ದಂತಹ ಈ ಸೆಕ್ಷನ್ ದಲಿತರಲ್ಲದವರು ಫಲಾನುಭವಿಯಾಗಿರುವಂತಹ ಯೋಜನೆಗಳಿಗೆ ಹಣವನ್ನು ಹರಿಸಲು ಅವಕಾಶವನ್ನು ನೀಡಿತ್ತು. ಕಾಯ್ದೆಯಲ್ಲಿ ಇದನ್ನು ತೆಗೆಯಬೇಕು ಎಂಬುದು ದಲಿತ ಹೋರಾಟಗಾರರ ಬಹುದಿನಗಳ ಆಗ್ರಹವಾಗಿತ್ತು. ಇದಕ್ಕೆ ಕಿವಿಯಾಗಿರುವಂತಹ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆಯಲ್ಲಿ ಸೆಕ್ಷನ್ 70 ರದ್ದುಗೊಳಿಸಿದೆ. 2024 ಚುನಾವಣೆಗೆ ಪ್ರಕಟಿಸಿರುವಂತಹ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷವು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆಯನ್ನು ಕೇಂದ್ರದಲ್ಲಿಯೂ ಜಾರಿಗೆ ತರುತ್ತೇವೆ ಎಂಬ ಆಶ್ವಾಸನೆಯನ್ನು ಸಮುದಾಯಕ್ಕೆ ನೀಡಿದೆ. ಆದರೆ ಬಿ ಜೆ ಪಿ ಪ್ರಣಾಳಿಕೆಯಲ್ಲಿ ಅದರ ಅಂತಹ ಯಾವುದೇ ಸುದ್ದಿ ನಾವು ಕಾಣ್ತಾ ಇಲ್ಲ. ಇನ್ಫ್ಯಾಕ್ಟ್ ಬಸವರಾಜ ಬೊಮ್ಮಾಯಿಯವರ ಆಡಳಿತದಲ್ಲಿ 2020-21 ಸಾಲಿನಲ್ಲಿ ಪರಿಶಿಷ್ಟರ ಉಪಯೋಜನೆಗೆ ಮೀಸಲಿರಿಸಿದ್ದಂತಹ ಅನುದಾನ 26,005 ಕೋಟಿ, ಅದರಲ್ಲಿ ಬಿಡುಗಡೆಗೊಳಿಸಿದ್ದು ಕೇವಲ 16,450 ಕೋಟಿ, ಅಂದರೆ 9,555 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಬಿ ಜೆ ಪಿ ಸರ್ಕಾರ ಬಿಡುಗಡೆ ಮಾಡಿರಲಿಲ್ಲ. ಖರ್ಚು ಮಾಡಿದ ಹಣದಲ್ಲಿ ನೇರವಾಗಿ ದಲಿತರಿಗೆ ತಲುಪುವ ಮಾನವ ಅಭಿವೃದ್ಧಿಗೆ ಬಳಸಿರುವುದು 4,128 ಕೋಟಿ. ಆದರೆ ಮೂಲಸೌಕರ್ಯಗಳ ಹೆಸರಲ್ಲಿ ದಲಿತರಿಗೆ ನೇರವಾಗಿ ಉಪಯೋಗವಲ್ಲದ ಕಾರ್ಯಕ್ರಮಗಳಿಗೆ ಬಳಸಿರುವ ಹಣ 6,670 ಕೋಟಿ. ಕಾಯ್ದೆಯ ಸೆಕ್ಷನ್ 70 ಏನಿತ್ತಲ್ಲ, ಅದನ್ನು ಬಳಸಿಕೊಂಡು ದಲಿತರ ಹಣವನ್ನು ಕಲಬುರಗಿ ವಿಭಾಗದ ಸರ್ಕಾರ ಸಹಯೋಗದ ಟಾಟಾ ತಂತ್ರಜ್ಞಾನ ಪ್ರಯೋಗಾಲಯದ ಮತ್ತು ಅದರ ಕಾರ್ಯಾಗಾರಕ್ಕೆ ದಲಿತರ 1,132 ಕೋಟಿಗಳನ್ನು ಬಿ ಜೆ ಪಿ ದುರುಪಯೋಗ ಮಾಡಿಕೊಂಡಿತ್ತು. 25 ಇಲಾಖೆಗಳ 47 ಯೋಜನೆಗಳಿಗೆ ಮೀಸಲಿರಿಸಿದಂತಹ ಹಣದಲ್ಲಿ 1 ರೂಪಾಯಿಯನ್ನು ಕೂಡ ಖರ್ಚು ಮಾಡದೆ 1,744 ಕೋಟಿ ರೂಪಾಯಿಗಳನ್ನು ಸರ್ಕಾರಕ್ಕೆ ಹಿಂದಿರುಗಿಸಲಾಗಿತ್ತು. ಬಿ ಜೆ ಪಿ ಅವಧಿಯಲ್ಲಿ ಬಜೆಟ್ ಗಾತ್ರ ಹೆಚ್ಚಾದರೂ ಕೂಡ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆಯ ಅನ್ವಯ 24.1% ಹಣ ಏನು ಮೀಸಲಾಗಿರಬೇಕಾಗತ್ತೆ ಅದು ಕಡಿಮೆ ಆಗ್ತಾನೇ ಇತ್ತು. ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಬಜೆಟ್ನಲ್ಲಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ಹೆಚ್ಚಿಸಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತೊಂದು ಮುಖ್ಯ ಸಂಗತಿ, ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿಗಳು ಅತಿ ಬಡತನದಲ್ಲಿರುವ ದಲಿತ ಸಮುದಾಯಗಳಿಗೆ ಹೆಚ್ಚಿನ ಅನುಕೂಲವಾಗಿದೆ ಎನ್ನಲು ಅರ್ಥಶಾಸ್ತ್ರದ ಲೆಕ್ಕಾಚಾರ ಖಂಡಿತ ಬೇಕಾಗಿಲ್ಲ. ಇದಲ್ಲದೆ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದಂತಹ ಬಿ ಜೆ ಪಿ ಸರ್ಕಾರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂಬ ಸಾಲನ್ನೇ ಕತ್ತರಿಸಿ ಹಾಕಿತ್ತು. ಅದಕ್ಕೆ ಸಮುದಾಯದಿಂದ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು. ದೇಶದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಮೇಲೆ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗಿವೆ. ರೋಹಿತ್ ವೇಮುಲರ ಸಾಂಸ್ಥಿಕ ಕೊಲೆ, ಅತ್ರಾಸ ಅತ್ಯಾಚಾರ, ಊನದಲ್ಲಿ ಗೋ ಭಯೋತ್ಪಾದಕರ ಅಟ್ಟಹಾಸ, ಶಿಕ್ಷಣ ಸಂಸ್ಥೆಗಳಲ್ಲಿ ದಲಿತ ವಿದ್ಯಾರ್ಥಿಗಳಿಗೆ ನಿರಂತರ ಕಿರುಕುಳ, ಸ್ಕಾಲರ್ಶಿಪ್ಗಳಿಗೆ ಕಡಿವಾಣ, ಎನ್ ಇ ಪಿ ನೆಪದಲ್ಲಿ ಬಡವರನ್ನು ಶಿಕ್ಷಣದಿಂದ ಹೊರಗಿಡುವ ಹುನ್ನಾರ ಒಂದೇ ಎರಡೆ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂದರೆ ಎನ್ ಸಿ ಆರ್ ಬಿ ಪ್ರಕಟ ಮಾಡಿರುವ ಭಾರತದಲ್ಲಿ ಅಪರಾಧ 2022 ಈ ವರದಿಯು ಆತಂಕಕಾರಿ ಅಂಶಗಳನ್ನು ಬಿಚ್ಚಿಟ್ಟಿದೆ. 2021 2022 ಹೆಚ್ಚಿನ ದೌರ್ಜನ್ಯಗಳು ದಲಿತರ ಮೇಲೆ ಆಗಿವೆ. ದಲಿತರ ಮೇಲೆ ಅತಿ ಹೆಚ್ಚು ದೌರ್ಜನ್ಯಗಳು ದಾಖಲಾಗಿರುವ 8 ರಾಜ್ಯಗಳೆಂದರೆ ಉತ್ತರ ಪ್ರದೇಶ, ಅಲ್ಲಿ 15,368 ದೌರ್ಜನ್ಯಗಳಾಗಿವೆ. ರಾಜಸ್ಥಾನ 8,952, ಮಧ್ಯಪ್ರದೇಶ 7,733, ಬಿಹಾರ 6,509, ಒಡಿಶಾ 2,902, ಮಹಾರಾಷ್ಟ್ರ 2,743, ಆಂಧ್ರ ಪ್ರದೇಶ 2,315 ಮತ್ತು ಕರ್ನಾಟಕ 1,977. ಇಷ್ಟು ದೌರ್ಜನ್ಯಗಳು ಆಗಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ದೇಶದಲ್ಲಿ ದಲಿತರ ಮೇಲೆ ಆಗುತ್ತಿರುವ ದೌರ್ಜನ್ಯಗಳನ್ನು ತಡೆಯುವ ಪ್ರಾಮಾಣಿಕ ಪ್ರಯತ್ನವನ್ನು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿ ಜೆ ಪಿ ಸರ್ಕಾರ ಮಾಡಲಿಲ್ಲ ಎಂಬುದು ಸ್ಪಷ್ಟವಾಗ್ತಾ ಇದೆ. ಇದೆಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ
ಆಡಳಿತಾರೂಢ ಬಿಜೆಪಿ ವಿರುದ್ಧ ದಲಿತರ ಮತಗಳು ಧ್ರುವೀಕರಣ ಆಗ್ತಿರುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.